ನನ್ನ ಹೆಸರು ಸರ್ ರಾಜೇಶ್ ಸಾಬ್ ಪ್ರಿಜಾತ್ ಸರ್, ಮತ್ತೆ ಏಕತಾ ಫೌಂಡೇಶನ್ ನಾವೇನಂತೀವಿ ಮೆಂಬರ್ಗಳು ಅದ ರೀ. ನಾವು ಎದಕ್ಕಾಗಿ ಹೋರಾಟ ಮಾಡತ್ತು ಅಂದ್ರೆ ಸರ್, ಮೈಕ್ರೋ ಫೈನಾನ್ಸ್ ಅದ ಕಾಟ್ ಭಾಳ ಆಗಿತ್ತು ರೀ. ಮೈಕ್ರೋ ಫೈನಾನ್ಸ್ ಕಾಟ್ ಹೆಂಗಾಗಿತ್ತು ಅಂದ್ರೆ, ಅವ್ರು ಏನು ಟಚ್ನಾಗಿರ್ತಾರೋ ಹೊರಗೆ ಚಕ್ರ ಬಡ್ಡಿನೂ ಆಡತ್ತಾರ ರೀ, ಬೇರೆ ಟಚ್ನಾಗಿದ್ದಾರ ಚಕ್ರ ಬಡ್ಡಿನೂ ಆಡೋದು. ಆಮೇಲೆ ಫೈನಾನ್ಸ್ದವ್ರು ಏನು ಮಾಡ್ತಾರೆ ಸರ್, ಯಾವಾರೇ ಒಂದು ಬ್ಯಾಂಕ್ ಇತ್ತಂದ್ರೆ ಸರ್ ಬರ್ತಾರ ರೀ ಮನೆ ಮಠ ಚಲೋ ಬಿಲ್ಲಿಗರಿಗೆ ಹಿಡಿತಾರೆ ರೀ. ಹೆಂಗೆ ಸರ್ ಊರು ಊರು ತಿರುಗಾಡಿ ನಾವು ಲೋನ್ ಕೊಡ್ತು ಅದ, ಅವರು ಪಾಪ ಚಲೋ ಐತಿ ಬಡ್ಡಿ ಕಡಿಮೆ ತೋರಿಸ್ತಾರು, ಫ್ಲ್ಯಾಟ್ ಇರ್ತೈತಿ ರೀ ಅದು, ಒಂದೇ ಟೈಮ್ ತುಂಬಬೇಕು ರೀ, ಹಿಂಗೆ ಇರ್ತದೆ ಹ್ಞೂ ಅಂತಾರೆ ಪಾಪ. ಹ್ಞೂ ಅನ್ನ ಅಂತ ಏನೈತಿ ರೀ, ಈಗ ಅವ್ರು ತುಂಬಕ್ಕೆ ಆಗಂಗಿಲ್ಲ, ಅಂದ್ರೆ ಐತಿ ರೀ ತುಂಬಕ್ಕೆ ಆಗಂಗಿಲ್ಲ, ನಾವು ತುಂಬಾಗಿಲ್ಲ ಅಂತ ಅನ್ನತಿಲ್ಲ ಸರ್. ಅವ್ರು 1,000 ರೂಪಾಯಿ ತುಂಬೋದಿತ್ತಲ್ಲ 200 ರೂಪಾಯಿ ಮಾಡಿರಿ, 1,000 ರೂಪಾಯಿ ತುಂಬೋದು 500 ಮಾಡಿರಿ, 500 ತುಂಬೋದಿತ್ತೆ 200 ಮಾಡಿರಿ. ನಿಮ್ಮ ರೊಕ್ಕ ತೊಗೊಂಡದ್ದು ಕರೆನೇ ಐತಿ, ಕರೆನೇ ಐತಿ, ನಾವು ತುಂಬ ತೋತ ಅನ್ನತ್ತವ್ರು. ಅವರು ಟಾರ್ಚರ್ ಐತಿ, ನಾವು ಹೊರಗೆ ಕುಂಡಾರ ನಮ್ಮ ಮ್ಯಾನೇಜರ್ ಹೇಳ್ಯಾರ ನಾವು ಅಳಗಾಡಂಗಿಲ್ಲ, ನಮಗೆ ರೊಕ್ಕ ತುಂಬಬೇಕು ಅಂತ ಕೂತು ಬಿಡ್ತಾರ್ರಿ. ಗಂಡಸರು ಇದ್ರಿಗೋ ಕುಣ್ತಾರೆ ಸರ್. ಮತ್ತೆ ಮೈಕ್ರೋ ಫೈನಾನ್ಸ್ ಸಂಬಂಧ ಸರ್ ಓಡೋಡು ಹೋಗ್ಯಾರಿ, ಓಡ್ ಹೋಗ್ಯಾರಿ, ಊರು ಹಾಕ್ಯಾರಿ ಸರ್. ಆ ಪಾಯ್ಸನ್ ಕೊಡ್ತಾರೆ, ರೊಕ್ಕ ಕೊಡು ಮಠ ಹೋಗಂಗಿಲ್ಲ ಅಂತಾರೆ ಸರ್. ಇವ್ರದ್ದು ಟಾರ್ಚರ್ ಆಗಿತ್ತು ಸರ್. ಮತ್ತೇನು ಮಾಡ್ತಾರೆ ಪಾಪ ಗೊತ್ತಿಲ್ಲದ ಚೆಕ್ ಏನಾಗ್ತೈತಿ, ಲೋನ್ ಯಾರು ತೊಗೋತಾರಲ್ಲ ಅವ್ರ ಹೆಸರಲ್ಲೇ ಚೆಕ್ ತೊಗೋಬೇಕು ರೀ ಪ್ರೂಫ್ಗೆ. ಅವ್ರು ಹಂಗೆ ಮಾಡಲ್ಲ ಸರ್, ಯಾರ ಕಡೆ ಈಗ ಚೆಕ್ ಬುಕ್ ಇಟ್ಕೊಂಡು ಕುಂಡಂಗಿಲ್ಲ, ಒಬ್ಬರ ಕಡೆ 5 ಮಂದಿದಾಗ ಯಾರ ಕಡೆ ಒಬ್ಬರ ಕಡೆ ಇರ್ತೈತಿ ಸರ್. ಇರಾಂತಿ ಇವ್ರು ಏನು ಮಾಡ್ತಾರೆ ರೀ, ಅವರು ಹೆಸರಲ್ಲೇ ಚೆಕ್ ನೀನೇ ಯಾವ ಲೀಡರ್ ಇನ್ನೂ ಮಾಡ್ಬೇಕನ್ನತ್ತೆ 5 ಬುಕ್ ಮಾಡ್ತಾರೆ ಖಾತೆ, ಖಾತೆ ಒಂದು ಬುಕ್ ಮಾಡ್ತಾರೆ, ಇವರು ಚೆಕ್ ತೊಗೊಂಡು ಹೋಗ್ಬಿಡ್ತಾರೆ. ಈಗ ಚೆಕ್ ಮತ್ತೆ ಕ್ಲೋಸಿಂಗ್ ಆಗಿತ್ತು ರೀ, ನನ್ನ ಕಡೆ ಸಾಕ್ಷಿನೂ ಇದೆ, ಪ್ರೂಫ್ ಐದ್ರಿ, ಎಲ್ಲ ಕ್ಲೋಸಿಂಗ್ ಆಗಿದ್ರು, ಬ್ಯಾಂಕ್ಗಳು ಹೆಸರು ಅದಾವ ರೀ, ಸರ್ಗಳು ನಂಬರು ಅದಾವ ನನ್ನ ಕಡೆ, ಅವ್ರು ಚೆಕ್ ಕೊಡಾಕೂತ ಇಲ್ಲ. ಇದು ಎಂಥ ಟಾರ್ಚರ್ ರೀ. ಮತ್ತೆ ನೀವು ಕೇಳಿರಿ ಈಗ ಏನಂತ ಕೇಳಿರಿ ನನಗೆ, ನೀವಾಗಿ ಏನು ಹೋಗಂಗಿಲ್ಲ, ನೀವಾಗಿ ಹೋಗಿರ್ತೀರಿ, ಅವ್ರಾಗೇನು ಬಂದಿರಂಗಿಲ್ಲ ಅಂತ. ಸರಿ ಐತಿ ಬರಬರುತ್ತೆ, ಕ್ಲೋಸಿಂಗ್ ನನ್ನ ಕಡೆ ಕ್ಲೋಸಿಂಗ್ ಆಗಿದ್ದು ಪ್ರೂಫ್ ಐತಿ, 4 ಸಂಘ ನಮ್ಮ ಕ್ಲೋಸ್ ಮಾಡ್ಯಾರ್ರಿ, ನಮ್ಮ ತಂಗಿ ರೀ ಕ್ಲೋಸ್ ಮಾಡ್ಯಾರ, ಅವರು ಚೆಕ್ ಯಾಕೆ ಕೊಡಬಾರ್ರಿ, 8 ಚೆಕ್ ತೊಗೊಂಡಾರಿ ಪಾಪ ಅಡ್ಡಾಡ. ಅವ್ರು ಏನೈತಿ ಓಡ್ ಹೋಗ್ಯಾರಿ, 100 ಆಗೈತಿ ರೊಕ್ಕ ತೊಗೊಂಡು 2,50,000 ರೂಪಾಯಿ ಓಡ್ ಹೋಗ್ಯಾರಿ, ಈಗಿನ ಚೆಕ್ ತೊಗೊಂಡಾರಿ. ನೀ ತುಂಬಬೇಕವ, ನೀನು ಕ್ಲೋಸ್ ಆದರೂ ಕೊಡಂಗಿಲ್ಲ, ಕಲ್ಲೋಳಿ ಘಟಪಡಬ ಇಂಥವು ಫೈನಾನ್ಸ್ ಎಲ್ಲ ನಮ್ಮ ಕಡೆ ಹೆಸರು ಅದಾವ ಸರ್. ಹಿಂಗಾಗಿ ಸರ್ ಭಾಳ ಟಾರ್ಚರ್ ಆಗದಿತ್ತು ರೀ. ನಮ್ದೇನಿಲ್ಲ ಬ್ಯಾನ್ ಅಂತೂ ಮಾಡೋದೆ ಕರೆನದೆ, ಆದ್ರೆ ನಮ್ಮದು ಹೋರಾಟ ನಿರಂತರ ಇರುತ್ತೆ, ಸಾಯು ಮಠ ಈ ಮೈಕ್ರೋ ಫೈನಾನ್ಸ್ ಸಂಬಂಧ ಹೋರಾಟ ಮಾಡಾರ, ಮತ್ತು ನಾವೇನು ನಿಲ್ಲಂಗಿಲ್ಲ. ಅದಕ್ಕಾಗಿ ಎಲ್ಲರೂ ಕೂಡಿ ನಿದ್ರಿ, ಏಕತಾ ಫೌಂಡೇಶನ್ ಅದ, ನಮ್ಮ ಫೌಂಡರ್ ಅದ ಅಜರ್ ಮೋಜ ಅವರ, ಎಲ್ಲರೂ ಕೂಡಿ ನಿದ್ರಿ ಸರ್, ನಾವು ಹಿಡಿದು ಮನೆ ಕೂಡ ಸರ್. ಹಾಂ, ಮನೆಗೆ ಬಂದು ಟಾರ್ಚರ್ ಮಾಡ್ತಾರೆ ಸರ್, ಒಟ್ಟೆ ಬಡಿತಾರೆ ರೀ. ನಮ್ಮ ಕಡೆ ವೀಡಿಯೋನು ಅದಾವ ಸರ್, ಇಡೀ ಕರ್ನಾಟಕ, ಕರ್ನಾಟಕ ಅಂದ್ರೆ ಎಲ್ಲ ಒಂದರ್ ಸರ್, ಇಂಡಿಯಾ ಆದರೂ ಒಂದ ರೀ, ನಿಮಗೆ ತೋರಿಸು ರೀ, ನಮ್ಮ ಕಡೆ ಸಾಕ್ಷಿ ಐತ್ರಿ ಬರ್ದಿದ್ರಿ. ಇವರು ಗುಂಡಾಗಿರಿ ಮಾಡ್ತಾರೆ ಸರ್, ಗುಂಡಾಗಿರಿ ಮಾಡ್ತಾರೆ, ಬಡಿತಾರೆ ಏನ್ರಿ ಸರ್ ಹೇಳಿ, ಒಂದು ಹೆಂಗಸ್ಗಾಗಿ ಬಡಿತಾರೆ ನಾನು, ಹೆಂಗಿರ್ತದ ರೀ ರಿಸ್ಪೆಕ್ಟ್ ಕೊಟ್ಟೆ ನೀವು ತಗೋಬೇಕು ರೀ. ನಮ್ಮ ಇದು ಮನೆ ಐತ್ರಿ ಸರ್, ಇದಕ್ಕಾಗಿ ನಾವು ಐತಿ ತಹಸೀಲ್ದಾರ್ ಸರ್ ಮನೆ ಕೊಡಕ್ಕೆ ಬಂದ್ರು. ಹಾಂ, ಈಗ ಮೈಕ್ರೋ ಫೈನಾನ್ಸ್ ಲೋನ್ ಏನಾಗೈತೆ ಸರ್, ಕಾಟ ಭಾಳ ಆಗಿಬಿಟ್ಟೈತೆ ನೋಡ್ರಿ. ದಿನನಿತ್ಯ ಬೆಲೆ ಏರಿಕೆ ಇರೋದ್ರಿಂದ ನಾವು ದುಡ್ದಷ್ಟು ನಮಗೆ ಪಗಾರ ಸಿಗೋದಿಲ್ಲ, ಸಿಗದಾರೆ ನಾವು ಏನು ಮಾಡಬೇಕು, ನಾವು ಲೋನ್ ಅರೆ ಮಾಡಬೇಕು, ಸಾಲ ಅರೆ ಮಾಡಬೇಕು, ಏನಾದ್ರು ಮಾಡಲೇಬೇಕು, ಮಾಡಲ್ದ ನಮ್ಮ ಜೀವನ ನಡೆಯಂಗಿಲ್ಲ. ಮತ್ತು ಅಂಥದ್ರೊಳಗೆ ಅವ್ರ ಗುರಿ ಏನ್ರಿ, ಗಂಡ್ಮಕ್ಳಿಗೆ ಕರೆದು ಲೋನ್ ಕೊಡೋದನ್ನ ಇಲ್ಲಿ ಪೈಲ ಅವ್ರು ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ. ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡತ್ಲ ಏನು ಮಾಡ್ತಾರೆ, ತುಂಬುದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ, ಯಾಕಂದ್ರೆ ಪಗಾರ ಒಂದೇ ಲೆವೆಲ್ ಬರೋಂಗಿಲ್ಲ, ಸರ್ಕಾರ ನೌಕರಿ ಅಂತೂ ಇರೋಂಗಿಲ್ಲ ನಮಗೆ. ನಮಗೆ ಎಲ್ಲರೂ ಸಿಕ್ಕಾಗ ನಾವು ಖರ್ಚು ತುಂಬ್ತಿರ್ತೇವೆ, ಕರೆಕ್ಟ್ ತುಂಬ್ತಿರ್ತೇವೆ, ಆದರೂ ಕೂಡ ನಮ್ಗೆ ಸರಿಯಾಗಿ ರಶೀಟ್ ಕೊಡೋಂಗಿಲ್ಲ, ರಶೀಟ್ ಯಾಕೆ ತುಂಬಿದ ರಶೀಟೇ ಕೊಡೋಂಗಿಲ್ಲ ಅವ್ರು. ನಂತರ ಜಾಮೀನಾಗಿರ್ತೀವಿ, ಜಾಮೀನಾಗಿರ್ತಾವ ಅಂದ್ರೆ ಮೂಲ ಸಾಲಗಾರನ ಬಿಡ್ತಾರೆ ಅವ್ರು, ಯಾರು ಇರ್ತ ಸಾಕ್ನಿಗತೆ ಮಾಡಿ ನಮ್ಮನ್ನು ಸಿಗಿಸ್ತಾರ ಅವ್ರು. ಇದು ಆಗಬಾರ್ದು. ಯಾಕಪ್ಪ ಅಂತಂದ್ರೆ ಮನುಷ್ಯಾಗ ಏನಪ್ಪ ಅಂದ್ರೆ ಬದುಕು ಹಕ್ಕು ಬೈತ್ ಪೈಲ, ನಾವೇನು ಯಾರನ್ನು ತುಡುಕು ಮಾಡಿ ಯಾರೇನು ದರೋಡು ಮಾಡಿ ನಾವು ಕಟ್ತೀವಿ, ಆದ್ರೆ ಕಟ್ಟಿದಕ್ಕೂ ಸರಿಯಾಗಿ ರಶೀಟ್ ಇಲ್ಲ. ಜಾಮೀನ್ದಾರನ ಸಿಗಿಸುವುದು, ಜಾಮೀನ್ದಾರನ ಚೆಕ್ ಹಾಕೋದು, ಸಾಲ ತೊಗೊಂಡು ಓಡೋಗಿರ್ತಾನ, ಅವನ ಬಗ್ಗೆ ಏನೂ ಇರೋಂಗಿಲ್ಲ. ಈ ಯಾಕೆ ಹಿಂಗೆ ಹಾಕೈತಿ, ಇದ್ರ ಯಾಕೋ ಸರ್ಕಾರದ ತಪ್ಪು, ಏನು ಕಾನೂನು ಮಾಡಿದವ್ರ ತಪ್ಪು, ಯಾರು ಗೊತ್ತಿಲ್ಲ. ಆದ್ರೆ ಇಲ್ಲಿ ಸಾಯೋರೆಲ್ಲ ಬಡಪಾಯಿಗಳು ಸಾಯಕತ್ತಿವೆ. ಆ ಕಾರಣಕ್ಕಾಗಿ ಸರ್ಕಾರ ಇದ್ರ ಕಡೆ ಗಮನ ಕೊಟ್ಟು ಜಾಮೀನ್ದವ್ರಿಗೂ ಕೂಡ ಕಿರುಕುಳ ಆಗಲ್ದಂಗ ಮತ್ತು ಅವಕಾಶ ಕೊಡ್ಬೇಕು, ಬದುಕಾಕ ಒಂದು ಅವಕಾಶ ಕೊಡ್ಬೇಕು. ಅದು ಇಲ್ಲೇ ಇಲ್ಲ, ಅವ್ರಿಗೆ ಮಾನವೀಯತೆನೇ ಇಲ್ಲ, ಬರೋದು ಅವ್ಯಾಚ್ಯವಾಗಿ ಬೇಯೋದು, ಈ ರೀತಿ ಮಾಡಿ ಮಾನಸಿಕವಾಗಿ ದೈಹಿಕವಾಗಿ ಭಾಳ ಕಿರುಕುಳ ಕೊಡಾಕತ್ತಾರು. ಇದ್ರ ಬಗ್ಗೆ ನಮ್ಮದು ಬಹಳ ವಿಷಾದನೀಯ ಇದೆ. ಅದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ಒಂದು ವಿನಂತಿ, ಇಂಥ ಏನು ಬಡ್ಡಿಕೋರರಿಗೆ ಮತ್ತು ಇಂಥ ಬ್ಯಾಂಕ್ಗಳು ಅದಾವೆ, ಇಂಥ ಏನು ಗ್ರಾಮ ಶಕ್ತಿ ಆಗಿರ್ಬೋದು, ಯಾವುದೋ ಒಂದು ಇದಾಗಿರ್ಬೋದು, ಮೈಕ್ರೋ ಫೈನಾನ್ಸ್ ಆಗಿರ್ಬೋದು, ಅವರಿಗೆ ನೀವು ಒಂದು ಖಡಕ್ ಆದೇಶ ಮಾಡಿರಿ. ಯಾಕೆ ಮಾಡಿಲ್ಲ ಅಂದ್ರೆ ಬಡವ್ರು ಎಲ್ಲರೂ ಸತ್ತು ಹೋಗ್ತಾರೆ. ಅದ್ರ ಸಲುವಾಗಿ ನಮ್ದು ಒಂದು ವಿನಂತಿ ಅದ ಅಂತ ಹೇಳ್ತಾ ನಾನು ಮಾತು. ಸ್ವಲ್ಪ ದೂರ ಮುನ್ನಿಲ್ರ ಮನೆ ಮುನ್ನಿಲ್ರಿ ಮುನ್ನಿಲ್ರಿ.
ನೀವು ಯಾರು ಸಂಘಟನೆ ಪಿಚ್ಚು ಜಾ ಸರ್ ಸಾಲ ವಸೂಲಿ ಹಾವಳ್ಳಿ ಬಂದವರ ಬೆಂದವರ ಮನೆಗೆ ಜೋರ ಹೋದ್ರ ವಿಷಯ ಮೈಕ್ರೋ ಫೈನಾನ್ಸ್ ಸ್ವಸಹಾಯ ಸಂಘಗಳ ಸಾಲ ವಸೂಲಿ ಹಾವಳಿಯಲ್ಲಿ ನಂದವರ ಬೆಂದವರ ಮನವಿ. ಮಿಲ್ಕಾನಿಸಿದ ಏಕ್ತಾ ಫೌಂಡೇಶನ್ ಗೋಕಾಕ್ ಸದಸ್ಯರಾದ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದರೆ ಮೈಕ್ರೋ ಫೈನಾನ್ಸ್ ಅಂದರೆ ಸಹಾಯ ಗುಂಪುಗಳಾದ ಗ್ರಾಮ ಶಕ್ತಿ, SKS, ಸಮಸ್ತ ಬಂಧನ, IDFC, ಎಕ್ಸಿಸ್, ಕಲ್ಲೋಳಿ, ಗ್ರಾಮೀಣ ಕೂಟ, ಬಸವೇಶ್ವರ, ಆಶೀರ್ವಾದ, ಸಾಕ್ಷಾಮ, ರತ್ನಾಕರ, ಉಜ್ವನಿ, ಸೂರ್ಯದ ಆಗ್ರೂರ್, ಘಟಪ್ರಭಾ ಮುಂತಾದ ವಿಧದ ಸಂಘಗಳ ಗೋಕಾಕ್ ಬಹುಸಂಖ್ಯಾತ ಸ್ತ್ರೀಗಳಿಗೆ ಸಾಲ ಕೊಟ್ಟಿದ್ದು ನಿಜ. ಸಾಲ ತೆಗೆದುಕೊಂಡು ಮಹಿಳೆಯರ ಕೂಡ ಈ ಸಾಲ ಮರಳಿಸುವ ತವಕದಲ್ಲಿ ಪ್ರಯಾಣಿಕವಾಗಿದ್ದಾರೆ. ಕೂಡ ಅವರಿಗೆ ಪ್ರಮುಖ ಸಮಸ್ಯೆ ಸಮಯಕ್ಕೆ ಸರಿಯಾಗಿ ಕಂತುಗಳನ್ನು ತುಂಬಲಾಗುತ್ತಿಲ್ಲ, ಅದಕ್ಕಾಗಿ ಹೆಚ್ಚಿನ ಸಮಯ ಕೇಳಿಕೊಳ್ಳುತ್ತಿದ್ದಾರೆ. ಅದಕ್ಕೆ ಬಡ್ಡಿ ಕಟ್ಟುವ ಇರಾದೆ ಇದ್ದೂ ಇದ್ದಾರೆ, ಆದರೆ ಈ ಸಂಘಗಳ ಸಾಲ ವಸೂಲಿ ಅಧಿಕಾರಿಗಳಿಗೆ ಇದಕ್ಕೆ ಅವಕಾಶ ನೀಡುತ್ತಿಲ್ಲ. ಸಮಯಕ್ಕೆ ಸರಿಯಾಗಿ ಕಂತುಗಳು ತುಂಬಲೇ ಬೇಕೆಂದು ಹಗಲಿರುಳು ಬೆನ್ನು ಹತ್ತಿದ್ದಾರೆ, ಸಮಯಕ್ಕೆ ಅವಕಾಶ ನೀಡುತ್ತಿಲ್ಲ. ಇದಿಷ್ಟೇ ಆಗಿದ್ದರೆ ಮನವಿ ಸಲ್ಲಿಸುವ ಅವಶ್ಯಕತೆ ಇರಲಿಲ್ಲ. ರಾತ್ರಿ ವೇಳೆ ಬೇಕಾದ ಸಮಯದಲ್ಲಿ ಬಂದು ಮನೆಯ ಒಳಗಾಗಲಿ ಹೊರಗಾಗಲಿ